ಸುಸ್ವಾಗತ. ನಾನು ನಿಧಿ ರಾಠೋಡ್. ಬಲಿವೀಕ್ಷಕರ ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ಪಡ್ಕೊಂಬರೋಣ. ಸಂಸಾರ ಮತ್ತು ಮಕ್ಕಳ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕಾಗಿದೆ ಅಂತ ಬೆಳಗಾವಿಯ ಧರ್ಮಸ್ಥಳ ಸಂಘದ ಅಧ್ಯಕ್ಷರಾಗಿರುವ ರಾಠೋಡ್ ಅವರು ಮಾತನಾಡಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ, ಆದರೆ ಅವನ್ನೆಲ್ಲ ಮೀರಿ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಅಥವಾ ನಮ್ಮ ಕುಟುಂಬಕ್ಕೋಸ್ಕರ ಶ್ರಮಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಇಲ್ಲಿ ಮಾತನಾಡ್ತಾ ಇದ್ದಾರೆ ನೋಡೋಣ. ಧರ್ಮಸ್ಥಳವನ್ನು 3 ವರ್ಷದ ಮಗುವಿನಿಂದ ನಾನು ಬಲವನಾಗಿದ್ದೇನೆ. ಅಂಥದ್ರಲ್ಲಿ ಯಾರು ಏನು ಹೇಳ್ತಾರಂತೇಳಿ ಕಿವಿ ಕೊಟ್ಟು ಈಗಿನ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ವ್ಯವಸ್ಥೆಗೆ ನೀವೆಲ್ಲರೂ ಕೂಡ ಹೋಗಬಾರದು ಅನ್ನುವಂಥ ಮಾತನ್ನು ಹೇಳ್ತಾ 1989 ಸಭೆಯಲ್ಲಿ ಪ್ರಗತಿ ಒಂದು ಸಂಘ, 1992 ಸಹಾಯ ಸಭೆಯಲ್ಲಿ ಸ್ವಸಹಾಯ ಸಂಘ, 2017-18 ಚಟ್ಟಿ ಬಾಧಿತ ಸಂಘ, 1920 ವಾಸ್ತವ್ಯ ಸಂಘ, ನವಜೀವನ ಸಮಿತಿ ಸ್ವಸಹಾಯ ಸಂಘಗಳನ್ನು ಮಾಡುತ್ತಾ 6.5 ಲಕ್ಷ ಸಂಘಗಳಿಗೆ ಅಜ್ಜವೇ ಪರಮ ಪೂಜ್ಯ ಸ್ವಾಮೀಜಿಯವರೇ, ಕರ್ನಾಟಕ ರಾಜ್ಯದಲ್ಲಿ 6.5 ಲಕ್ಷ ಸ್ವಸಹಾಯ ಸಂಘದಲ್ಲಿ 75 ಲಕ್ಷ ಪಾಲುದಾರ ಬಂಧುಗಳಿದ್ದಾರೆ. ಅದರಲ್ಲಿ 3 ಫಲಾನುಭವಿ ಕುಟುಂಬ ನಾನು. ನನ್ನ ಸಂಘ 39 ನಂಬರ್ 3.5 ಕೋಟಿ ವ್ಯವಹಾರ ಮಾಡುತ್ತದೆ. ಇಂಥದ್ರಲ್ಲಿ ನಾನು ಹೇಳಿದ ನಿಮಗೆ ಹಲವಾರು ಕಾರ್ಯಕ್ರಮದಲ್ಲಿ ಅನುದಾನಗಳನ್ನು ಕೊಡ್ತಾ ಕೊಡ್ತಾ ಬಂದಿರತಕ್ಕಂಥ ಪೂಜ್ಯರು ಒಂದು ವ್ಯಕ್ತಿಯನ್ನು ಕೊಡುವ ಮೂಲಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸುಲಭ ಸಾಧ್ಯ ಇಲ್ಲ. ವ್ಯಕ್ತಿಯನ್ನು ವ್ಯಕ್ತಿಯಿಂದ ಅಭಿವೃದ್ಧಿ ಮಾಡಿದಾಗ ಮಾತ್ರ ಸುಲಭ ಸಾಧ್ಯ ಅನ್ನುವಂಥ ಕನಸನ್ನು ಕಂಡಿರತಕ್ಕಂಥ ಪೂಜ್ಯರು ಈ ಸ್ವಸಹಾಯ ಸಂಘದ ಕಲ್ಪನೆಗೆ ಆದಿಯನ್ನು ಕೊಟ್ಟಿದ್ದಾರೆ. ಕಲ್ಪನೆಗೆ ಒಂದು ನಿರ್ಣಯವನ್ನು ಕೈಗೊಂಡು ಸ್ವಸಹಾಯ ಸಂಘಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅಕೌಂಟ್ ಇದೆ ನೋಡಿ. ಬೆಳಗಾವಿಯನ್ನ ಇಬ್ಬಾಗ ಮಾಡಬೇಕು ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಅಂದ್ರೆ ಗೋಕಾಕ್ ಮತ್ತು ಚಿಕ್ಕೋಡಿ ಈ ಎರಡೂ ತಾಲೂಕುಗಳನ್ನ ಜಿಲ್ಲೆಯನ್ನಾಗಿಸ್ಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇತ್ತು. ಇನ್ನು ಈ ಬಗ್ಗೆ ಹೇಳಿಕೆ ಒಂದನ್ನ ಕೊಟ್ಟಿದ್ದಾರೆ ಗೋಕಾಕ್ನ ಶಾಸಕರಾಗಿರುವ ರಮೇಶ್ ಜಾರಕಿಹೊಳಿ ಅವರು. ಇನ್ನು ಅವ್ರು ಹೇಳೋ ಪ್ರಕಾರ ಮೊದಲು ತಾಲೂಕುಗಳ ವಿಂಗಡಣೆ ಆಗಬೇಕು, ಅದಾದ ನಂತರ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡನ್ನೂ ಕೂಡ ಜಿಲ್ಲೆಯನ್ನಾಗಿಸಿ ಅನ್ನುವಂತಹ ಹೇಳಿಕೆ ಕೊಡೋ ಮೂಲಕ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ನೋಡೋಣ. ನೇಕಾರರ ಮೇಲಿನ ಸಾಲವನ್ನ ಮನ್ನಾ ಮಾಡಿ ಅಂತ ಇದೀಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈ ಮುಂಚೆಯೂ ಕೂಡ ನೇಕಾರರು ತಮಗೆ ಸಿಕ್ಕಾಪಟ್ಟೆ ಬಿಲ್ ಬರ್ತಾ ಇದೆ, ಅಂದ್ರೆ ಈ ವಿದ್ಯುತ್ ಬಿಲ್ ಬರ್ತಾ ಇದೆ, ಅದನ್ನ ಪಾವತಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹಾಗಾಗಿ ಅದನ್ನ ಮನ್ನಾ ಮಾಡಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ವಿದ್ಯುತ್ ಬಿಲ್ ಪಾವತಿ ಮಾಡೋಕ್ಕೋಸ್ಕರನೇ ಅಂತ ಅದೆಷ್ಟೋ ಜನ ಸಾಲ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಟ್ಲೀಸ್ಟ್ ಆ ಸಾಲನಾದ್ರೂ ಮನ್ನಾ ಮಾಡಿ ಅನ್ನುವಂತಹ ಕೂಗನ್ನ ಕೇಳಿ ಬರ್ತಾ ಇದ್ರ ಬಗ್ಗೆ ಹಾಗಾದ್ರೆ ಏನ್ ಹೇಳ್ತಾರೆ ನೇಕಾರರು ನೋಡೋಣ. ರಾಜ್ಯಾದ್ಯಂತ ಸಾಲದ ಹೊರೆಯಿಂದ ಇವತ್ತು ನೇಕಾರರ ಆತ್ಮಹತ್ಯೆಗಳು 50 ಕೇರಿದ್ರು. ಆಮೇಲೆ ವಿದ್ಯುತ್ ಸಂಬಂಧಿತ ಸಮಸ್ಯೆನ ಇನ್ನೂ ಕೂಡ ಸರ್ಕಾರ ಬಗೆಹರಿಸಲಿಲ್ಲ. ಇದರಿಂದಾಗಿ ರಾಜ್ಯದಲ್ಲಿ ನೇಕಾರರ ಪರಿಸ್ಥಿತಿ ಇವತ್ತು ಬೀದಿಗೆ ಬಂದಂತಾಗಿದೆ. ಜವಳಿ ಸಚಿವರು ನಮ್ಮ ಪಾಲಿಗೆ ಇವತ್ತು ಇದ್ದೂ ಇಲ್ಲದಂತಾಗಿದೆ. ಅದಕ್ಕಾಗಿ ನಾವು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡೋಕೆ ಬಂದೀವಿ. ಸಾಲದ ಹೊರೆಯಿಂದ ಆತ್ಮಹತ್ಯೆಗಳು ಇನ್ನೂ ನಡೆದಿದ್ರೂ ಕೂಡ ಸರ್ಕಾರ
ಒಂದು ದಿನ ಅದರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಮಾನ್ಯ ಜವಳಿ ಸಚಿವರು ಕೂಡ ಮಾತಾಡ್ತಾ ಇರಲಿಲ್ಲ. ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಕೊಡಂತ ಹೇಳಿದ್ವಿ, ಅದು ಕೂಡ ಇನ್ನೂವರೆಗೆ ಮಾಡಾಗ್ತಾ ಇರಲಿಲ್ಲ. ಸರ್ಕಾರ ಇವತ್ತು ಬೇಕಾರರನ್ನು ಬೀದಿಗೆ ತಂದು ನಿಂದಿರಿಸುವಂಥ ಪರಿಸ್ಥಿತಿ ಮಾಡೈತಿ. ಸಾಲ ಮತ್ತು ಬಡ್ಡಿ ಹೊರೆಯಿಂದ ಈ ಖಾಸಗಿ ಸಾಲ ಇರ್ಬೋದು, ಬೇರೆ ಕೈಗಳ ಸಾಲ ಇರ್ಬೋದು, ಇಂಥ ಸಾಲಗಳಿಂದ ನೇಕಾರ ಇವತ್ತು ಮಗ್ಗಕ್ಕನ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಾಕತ್ತೇನ ಸರ್ಕಾರದ ಕಣ್ಣಿಗೆ ಇದು ಇನ್ನೂವರೆಗೂ. ಕಿತ್ತೂರಿನ ಒಂದು ಓಣಿಯಲ್ಲಿ ಕುಡುಕರದ್ದೇ ಹಾವಳಿ ಆಗ್ಬಿಟ್ಟಿದೆ. ಹೆಣ್ಣು ಮಕ್ಕಳು ಅಥವಾ ಮಕ್ಕಳು ಓಡಾಡೋದು ಅಲ್ಲಿ ಕಷ್ಟವಾಗಿದೆಯಂತೆ. ಹೀಗಾಗಿ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಬೀದಿಗಿಳಿದು ಅಲ್ಲಿರುವಂತಹ ಸಾರಾಯಿ ಅಂಗಡಿಯನ್ನು ಮುಚ್ಚಿಸಬೇಕು ಅಂತ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬನ್ನಿ, ಹಾಗಾದರೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅವರಿಗೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. 14 ವರ್ಷ ಸುಮಾರ್ಪೇಟೆಯಾಗ ಬೆಲ್ಲದೋನ್ಯಾಗ ಆ ಸೆರೆಯದ ಅಂಗಡಿ ಬಂದ್ ಮಾಡಮಟ ನಾವು ಆರ್ಡರ್ ಕೊಡಮಟ ಇಲ್ಲಿಂದ ಹೋಗಂಗಿಲ್ಲ. ಅದನ್ನ 14 ವರ್ಷ ಆಯ್ತು ನಾವು ಇದನ್ನ ಸ್ಟ್ರೈಕ್ ಮಾಡತ್ತೇವಿ. ಅದು ಬಂದು ಆಗುವತ್ತ ಅದು ಕುಡದ ಮಕ್ಕಳಾಗಲಿ ನಾವಾಗಲಿ ಹೋಗೋ ಮುಂದೆ ದಾರಿಗಟ್ಟೆ ಕುಡ್ಕೊತ ಓದಾಡ್ತಾರೆ. ನಮ್ಮ ಮ್ಯಾಗ ಬಿದ್ದರೆ ನಾವೇನು ಮಾಡೋದು? ಓನ್ಯಾಗ ಎಲ್ಲರೂ ಹೆಣ್ಮಕ್ಕಳು ಅಡ್ಡಾಡೋದು ತೊಂದರೆ ಆಗೈತೆ. ನಾವು ಮನವಿ ಕೊಟ್ಟಿದ್ದೇವೆ, 5-6 ಸಲ ಮನವಿ ಕೊಟ್ಟಿದ್ದೇವೆ. ಅದನ್ನು ಬಂದ್ ಮಾಡಿರಿ, ಇದು ಲಿಂಗಾಯತ್ರಿ ಮತ್ತು ನಮ್ಗೆ ತೊಂದರೆ ಆಗತ್ತೆ ಅಡ್ಡಾಡೋಕೆ. ಶಾಲೆಗೆ ಹೋಗೋ ಮಕ್ಕಳು ಅಡ್ಡಾಡೋದೂ ತೊಂದರೆ ಆಗೈತಿ. ಕಾಲೇಜ್ಗೆ ಹೋಗ್ತಾವ, ಕನ್ನಡ ಶಾಲೆಗೆ ಹೋಗ್ತಾವ. ನಮ್ಮ ಕೂಟ ದಾಟಿಸಿ ಪಾಲಕರು ಹೋಗಿ ಆ ಚೆನ್ನಮ್ಮನ ಕೂಟ ದಾಟಿಸಿ ಬರಬೇಕು. ಅಲ್ಲಿ ಸಾಲ ಕದಾ ಕೂಡದ ಓದಾಡ್ತಾರೋ ಬಗಲಮ್ಮ ಕೊಡ್ತಾರು, ಮತ್ತು ಬಗಲಮ್ಮನ ಕೊಡ್ತಾರೋ ಒದರಾಡ್ತಾರೋ. ನಾವು ಬಗಲ ತೆಗೆದ ಅವರು ಆರ್ಡ್ರ್ ಕೊಡ್ತೇವೆ ಅಂದರೆ ನಾವು ಆರ್ಡ್ರ್ ಕೊಡಮಟ್ಟ ಹೋಗೋದಲ್ಲ ಅಂತ ಕೊಡ್ತೇವೆ. ಅನ್ಪರ್ಣ ಪಾಟೀಲ್. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.